ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್ ಐ ಮೀನ್ ಸರ್ ಚಾರ್ಜು ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ, ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಸೇರಿಲ್ಲ. ಅಮಿತ್ ಶಾ ಅವರು ಹೇಳಿದ್ರು 20ನೇ ತಾರೀಕು ನಾನು ಭೇಟಿ ಮಾಡಿದಾಗ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದು ಸಾರಿ ಡೇಟು ಕರೆದ್ರು, ಡೇಟು ಬದಲಾಯಿ ಮುಂದಕ್ಕೆ ಹಾಕ್ಬಿಟ್ರು. ಇವತ್ತು ಒಂದು ರೂಪಾಯಿ ಕೊಟ್ಟಿಲ್ಲ, 5,300 ಕೋಟಿ ಬರ್ತದೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ, 15ನೇ ಫೈನಾನ್ಸ್ ಕಮಿಷನ್ ಕೊಡ್ರಿ ಅಂತ ಹೋಗಿ ಕೇಳಿದಾರ? 15-25 ಜನ MPಗಳು ಕೇಳಿದಾರ? ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ. ಯಾಕಂದ್ರೆ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಸೊ ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40-45% ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡ ನಾವು. ಸೊ ಒಟ್ಟಾರೆಯಾಗಿ 14 ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ರೆ, 15 ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ 14 ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದರೆ ನಮಗೆ 62,098 ಕೋಟಿ ರೂಪಾಯಿ ಟ್ಯಾಕ್ಸ್ ಹೆಚ್ಚಾಗಿ ಬರ್ತಿತ್ತು. 62,098 ಕೋಟಿ ಹೆಚ್ಚಾಗಿ ಬರ್ತಿತ್ತು. ಸೊ ದಟ್ ವಿ ಲಾಸ್ಟ್, ನಂಬರ್ 1. ನಂಬರ್ 2, ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದೀವಿ ತೆರಿಗೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. 4,30,000 ಕೋಟಿ ಪ್ರತಿ ವರ್ಷ ಈ ವರ್ಷ ಕೊಡ್ತಾ ಇದ್ದೀವಿ. 4,30,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ದೀವಿ ಎಲ್ಲ ಸೇರಿ, ಇನ್ಕಮ್ ಟ್ಯಾಕ್ಸು, GST, ಕಸ್ಟಮ್ಸು, ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು 4,30,000 ಕೋಟಿ. ಅಂದರೆ 100 ರೂಪಾಯಿ ಕೊಟ್ಟರೆ, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ, ನಮಗೆ ಬರೋದು ಕರ್ನಾಟಕಕ್ಕೆ ಬರೋದು 12-13 ರೂಪಾಯಿ. ಇಟ್ ಫಾಲೋ ಕೇಂದ್ರ ಸರ್ಕಾರದಿಂದ ನಮಗೆ ಬರತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ, ಮತ್ತೆ ಬೇರೆ ಇದರಲ್ಲಿ ಬರತಕ್ಕಂಥದ್ದು 12-13 ರೂಪಾಯಿ. 100 ರೂಪಾಯಿ ಕೊಟ್ಟರೆ ನಾವು ತೆರಿಗೆನ, ನಮಗೆ ಬರೋದು ಎಷ್ಟಪ್ಪ ವಾಪಸ್ಸು ಅಂತಂದರೆ 12-13 ರುಪೀಸ್ ಪರ್ ಇಯರ್. ಈಗ ಈ 23-24ರಲ್ಲಿ ನಮಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ, ಎಸ್ಟಿಮೇಟೆಡ್ ಡೆವಲ್ಯೂಷನ್ನಲ್ಲಿ 37,252 ಕೋಟಿ ನಿಗದಿ ಮಾಡಿದ್ದಾರೆ. ಎಷ್ಟು? 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಅದು ಶೇರಿಂಗ್ ಇದೆ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅದು ಈಗ ನಾವು
50% ಕೊಟ್ಟರೆ ಅವ್ರು 50% ಕೊಡ್ತಾರೆ, ನಾವು 60% ಕೊಟ್ಟರೆ ಅವ್ರು 40% ಕೊಡ್ತಾರೆ. ಈ ಥರ ಇದೆ, ಶೇರಿಂಗ್ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಇದನ್ನು ಗ್ರ್ಯಾಂಡ್ಸ್ ಅಂತ ಕರಿತೀವಿ. ಈ ಗ್ರ್ಯಾಂಡ್ಸ್ನಲ್ಲಿ ನಮಗೆ ಈ ಸಾರಿ 13,500 ಕೋಟಿ ರೂಪಾಯಿ ಬರ್ತದೆ. ಎಷ್ಟು? ಬೋತ್ ಪುಟ್ಟುಗೆದ 50,257 ಕೋಟಿ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನನಗೆ ಯಾಕೆಂದರೆ BJP ಅವರು ಹೇಳ್ತಾರೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, 2018-19 ಬಜೆಟ್ ಸೈಜು ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳಕ್ ಹೋಗಲ್ಲ. 24,42,000 ಕೋಟಿ. 23-24 ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45,00,000 ಕೋಟಿ. ಆಗ್ಲೇ 51,000 ಕೋಟಿ ಬರ್ತಿತ್ತು ನಮಗೆ, ಈಗ 5 ವರ್ಷದ ನಂತರ 50,257. 2018-19 ಬಜೆಟ್ ಗಾತ್ರ 24,42,000 ರೂಪಾಯಿ ಇದ್ದಾಗ 51,000 ಕೋಟಿ ಬರ್ತಿತ್ತು ರಾಜ್ಯಕ್ಕೆ, ನಮ್ಮ ಪಾಲು. ಈಗ 5 ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ 45,00,000 ಕೋಟಿ ಆಗಿದ್ರೂ ಕೂಡ ಈಗ 50,257 ಕೋಟಿ ರೂಪಾಯಿ. ಪ್ಲೀಸ್ ಅಂಡರ್ಲೈನ್, ಯಾಕಂತಂದ್ರೆ ಈ ಬಜೆಟ್ ಗಾತ್ರ ಹೇಳದೇ ಇಲ್ಲ BJP ಅವರು. ತೆರಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರೆ, ಅಲ್ಲ ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದ್ಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕ ಬರ್ತಕ್ಕಂಥದ್ದು 1,00,000 ಕೋಟಿ ಬರಬೇಕಲ್ಲ, ಆಲ್ಮೋಸ್ಟ್ 1,00,000 ಕೋಟಿ ಬರಬೇಕಲ್ಲ. ಇಟ್ ಇಸ್ ನಾಟ್ ಸೋ, ದಟ್ ಇಸ್ ವೈ ಇಟ್ ಇಸ್ ಅನ್ ಇನ್ಜಸ್ಟಿಸ್ ಟು ಕರ್ನಾಟಕ. ಸಿ, ನಮಗೆ 1,00,000 ರೂಪಾಯಿ ಆಯಿತು. ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್, 2014-15 ಸೆಸ್ ಎಷ್ಟು ತಪ್ಪ ಅಂತಂದರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು ಅಡಿಷನಲ್ ಸೆಸ್ಸು ಮತ್ತು ಸರ್ಚಾರ್ಜು 1,40,000 ಕೋಟಿ ಇತ್ತು. 1,42,000 ಕೋಟಿ. ಈ ವರ್ಷ 23-24 ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ, ನಾ ಕರ್ನಾಟಕ ಒಂದೇ ಅಂತ ಹೇಳಲ್ಲ, ಇಡೀ ದೇಶದಲ್ಲಿ, ನಾನು ಮೊದಲು ಹೇಳಿದ್ದು ಇಡೀ ದೇಶದಲ್ಲಿ 5,52,000 ಕೋಟಿ ವಸೂಲು ಮಾಡ್ತಾರೆ. 5,52,000 ಕೋಟಿ ಅವರಿಗೆ ಸೆಸ್ಸು ಮತ್ತು ಸರ್ಚಾರ್ಜ್ ಮೇಲೆ ಬರ್ತದೆ. ಅದರಲ್ಲಿ ಪಾಲಿಲ್ಲ, ಇಟ್ ಇಸ್ ನಾಟ್ ಎ ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ ಅದು. ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್, ಐ ಮೀನ್ ಸರ್ಚಾರ್ಜು, ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ. ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಸೇರಿಲ್ಲ. ಅದಷ್ಟೂ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕತ್ತದೆ. 5,52,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕತ್ತದೆ. ನಾವು ಅದರಲ್ಲೂ ಶೇರ್ ಕೊಡ್ರಪ್ಪ, ಒಂದು ವೇಳೆ ಅದರಲ್ಲಿ ಶೇರ್ ಕೊಟ್ಟಿದ್ರೆ ನಮಗೆ 55,000 ಕೋಟಿ ರೂಪಾಯಿ ಬರ್ತಿತ್ತು. 55,000 ಕೋಟಿ ರೂಪಾಯಿ ಬರ್ತಾ ಇತ್ತು. ಈ ಸಿಟ್ ನಾಟ್ ಇನ್ ಇನ್ಜಸ್ಟಿಸ್ ಹೇಳಿ ನೋಡೋಣ. ಇದಕ್ಕೆ ಇದ್ರ ವಿರುದ್ಧ ಪ್ರತಿಭಟನೆ ನಮ್ದು, ನೀವು ಇಸ್ ಮಾಡ್ತಾ ಇಲ್ಲ ತಾಳಿ. ಆಮೇಲೆ ನಾವು ಈ ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು, 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಗ ಕೊಟ್ಟು, ಈಗ ಫೆಬ್ರವರಿ 2024, ಸುಮಾರು 5 ತಿಂಗಳಾಯ್ತಾ ಬಂತು ಆಯ್ತಲ್ಲ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಟೀಮ್ ಬಂತು, ಅವರು ಇವೆಲ್ಲ ವಿಸಿಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು. ಇವತ್ತಿನವರೆಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗೂ ಮಾಡಿಲ್ಲ, ನಮಗೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು,
ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ್ರು, ಇವನು ಚಲುವರಾಯಸ್ವಾಮಿ ಎಲ್ಲ ಹೋಗಿ ಭೇಟಿ ಮಾಡಿದ್ರು. ಆಮೇಲೆ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಡಿಸೆಂಬರ್ 20 ನಾನು ಭೇಟಿ ಮಾಡಿದೆ. ಅಮಿತ್ ಶಾ ಅವ್ರು ಹೇಳಿದ್ರು 20 ನಾನು ಭೇಟಿ ಮಾಡಿದಾಗ 23 ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದ್ಸಾರಿ ಡೇಟು ಕರೆದ್ರು, ಡೇಟು ಬದಲಾಯಿ ಮುಂದಕ್ಕೆ ಹಾಕ್ಬಿಟ್ರು. ಇವತ್ತಿನವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ, ಸುಮಾರು 5 ತಿಂಗಳಾಯ್ತು ಬಂತು, ಬರಗಾಲ ಇದೆ. ಇನ್ನೂರ 236 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸೊ ನಾವು ಸುಮಾರು 33,000 crore to 35,000 crore rupees ನಷ್ಟ ಆಗಿದೆ, ಬೆಳೆ ನಷ್ಟ. ಅದಕ್ಕೆ ನಾವು ನಾರಮ್ಸ್ ಪ್ರಕಾರ 17,901 crore ಕೇಳಿದ್ದೀವಿ. 17,901 crore ಇವತ್ತಿನವರೆಗೆ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಆಗಿಲ್ಲ. ಈಶಿತ್ನಾಡಿ ನಿಜ ಎಷ್ಟಿಟ್ಟು ಕರ್ನಾಟಕ ಮನ್ರೇಗಾ. ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟರಿ ಅಂಡ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮನ್ರೇಗಾದಲ್ಲಿ 100 ಕೊಡ್ತೀವಿ ನಾವು ಕೆಲಸ, ಅದು 150 ಕೊಡಬೇಕು. ಇವತ್ತಿನವರಿಗೆ ಅದ್ರ ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ, ಇವತ್ತಿನವರಿಗೆ ಅದನ್ನು 150 ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು, ಬಿಕಾಸ್ ಮನ್ರೇಗಾ ಈಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮ್ಯಾಟರ್ ಆಫ್ ಫ್ಯಾಕ್ಟ್ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಇವತ್ತಿನವರಿಗೆ ಮಾಡಿಲ್ಲ. ಆಯ್ತಾ? ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಅಂತೇಳು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ 23-24 ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕಕ್ಕೆ 5,300 crore rupees ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮಂಡಿಸಿದ್ರು, ಅವ್ರ ಬಜೆಟ್ನಲ್ಲೂ ಹೇಳಿದ್ದಾರೆ 5,300 crore ಬರ್ತದೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಏನಾಗಿದ್ರು ಅವರು? ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಹೇಳಿರೋದು ಈಗ ಏನು ಕೊಡಬೇಕಾಗಿಲ್ಲ ನಾವು ದುಡ್ಡು ಅಂತಂದ್ರೆ, ಇದು ಬಜೆಟ್ನಲ್ಲಿ ಹೇಳಿರೋ ದುಡ್ಡಲ್ವಾ? ಬಸವರಾಜ ಬೊಮ್ಮಾಯಿ ಹೇಳ್ತಾರಲ್ಲ, ಅವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ಅಪ್ಪರ್ ಭದ್ರಾನ 5,300 ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೇಂದ್ರ ಸರ್ಕಾರದವರು, ಅದರಿಂದ ನಾವು ಕೊಡ್ತೀವಿ 5,300 ಅವ್ರು ಬಂದು ಕೊಟ್ಟದ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಬಜೆಟ್ ಭಾಷಣದಲ್ಲಿ ಹೇಳಿರೋದು, ಬೇರೆ ಸುಮ್ಮನೆ ಏನೋ ಭಾಷಣ ಮಾಡಿರೋದಲ್ಲ, ಬಜೆಟ್ ಸ್ಪೀಚ್ನಲ್ಲಿ ಹೇಳಿರೋದು. ಅದು ಕೊಡಲಿಲ್ಲ, ಇವತ್ತಿನವರೆಗೂ ಕೊಟ್ಟಿಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದೀವಿ, ಈ ವರ್ಷ ಮುಗಿತಾ ಬಂದಿದೆ, ಇವತ್ತಿನವರೆಗೂ 1 ಕೊಟ್ಟಿಲ್ಲ, 1 ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಯ್ತು, ಇದು ಒಂದಾಯ್ತಾ? ಮಹದಾಯಿ ಯೋಜನೆ ಇವತ್ತಿನವರೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಯಾರು ಕೊಡ್ಬೇಕಾಗಿರೋರು? ಏನಪ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿನವರೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಅಪ್ಪರ್ ಕೃಷ್ಣ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಮೇಕೆದಾಟು ಇವತ್ತಿನವರೆಗೆ ಪರ್ಮಿಷನ್ ಕೊಡಲಿಲ್ಲ. ಇವೆಲ್ಲ ಇಂಜಸ್ಟಿಸ್ ಅಲ್ಲ ಕರ್ನಾಟಕಕ್ಕೆ. ಆಮೇಲೆ ಸ್ಪೆಷಲ್ ಈಗ 4.71% ಕೊಡಬೇಕಾಗಿತ್ತಲ್ಲ, 3.64 ಇಳಿಸಿದ್ರಿಂದ ಅವ್ರಿಗೆ ಗೊತ್ತಾದ ಮೇಲೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತೇಳಿ 5,495 crore ಕೊಡಬೇಕು ಅಂತೇಳಿ 15th Finance Commission ಅವರು ರೆಕಮೆಂಡ್ ಮಾಡಿದ್ದಾರೆ. 5,495 crore ಅದಲ್ಲದೇ 15th Finance Commission ರಿಪೋರ್ಟ್ನಲ್ಲಿ 3,000 crore ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 crore ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ 6,000 crore ಕೊಟ್ಟಿದ್ದಾರೆ. 6+5,495 11,495 crore ಎಷ್ಟು? 11,495 crore ಇದು ಕೊಡಲಿಲ್ಲ ಒಂದು ಪೈಸನು. ಇದನ್ನು ರಿಜೆಕ್ಟ್ ಮಾಡಿಬಿಟ್ರು. ನಿರ್ಮಲಾ ಸೀತಾರಾಮ ಹೇಳ್ತಾರೆ ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ ನಲ್ಲಿ, ದೆನ್ ವೈ ಯು ಆರ್ ರಿಜೆಕ್ಟೆಡ್?
Why you refuse to give? See, why? Why? ನೀವು ಆಗಲ್ಲ, ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂಟರ್ಫಿಯರ್ ಆಗಲ್ಲ. ಆಮೇಲೆ ಯಡಿಯೂರಪ್ಪ ಪೆದ್ ಪೆದಾಗಿ ಏನು ಹೇಳ್ತಾರೆ, ಬಸವರಾಜ್ ಏನು ಹೇಳ್ತಾರೆ ಅಂತಂದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟು ಏನಂತ ಹೇಳ್ತಾರೆ. ಆ ಕಾಲದಲ್ಲಿ 15ನೇ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ. ಆಗ 15ನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಯಾರಿದ್ದದು? ಮಿಸ್ಟರ್ ನರೇಂದ್ರ ಮೋದಿ. ರಿಪೋರ್ಟ್ ತಗೊಂಡವ್ರು ಯಾರು? ಮಿಸ್ಟರ್ ನರೇಂದ್ರ ಮೋದಿ. ನಾವು ಸಮರ್ಥವಾಗಿ ವಾದ ಮಾಡಿಸಿದ್ದೀವಿ, ಆದರೂ ಅವರು ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾರ ಮಾತು ಕೇಳ್ತಾರೆ? ನಮ್ಮ ಮಾತು ಕೇಳ್ತಾರ, ಅವ್ರ ಮಾತು ಕೇಳ್ತಾರ? ಇಷ್ಟು ಅರ್ಥ ಆಗಲ್ಲ ಇವ್ರಿಗೆ. ಬಿ ಜೆ ಪಿ ಬಸವರಾಜ ಬೊಮ್ಮಾಯಿಗೆ, ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಆಗಿದ್ದವರು. ಸೊ ಇವರೆಲ್ಲ ಏನು ಹೇಳ್ತಾರೆ, ಇವೆಲ್ಲ ಕೂಡ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. 25 ಜನ ಎಂ ಪಿಗಳು ಗೆಲ್ಲಿಸ್ಕೊಟ್ರು ಹೋದ ಸಾರಿ, ಒಂದಿನ ಬಾಯಿ ಬಿಟ್ಟಿದ್ದಾರೆ ಇವರು? ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ, 15ನೇ ಫೈನಾನ್ಸ್ ಕಮಿಷನ್ನು ಕೊಡ್ರಿ ಅಂತ ಹೋಗಿ ಕೇಳಿದಾರ? 15-25 ಜನ ಎಂ ಪಿಗಳು ಕೇಳಿದಾರ? ಇಸ್ಟ್ ನಾಡ್ ಏನ್ ಇಂಜಸ್ಟಿಸ್ ಟು ಕರ್ನಾಟಕ? ಸೊ ಇವುಗಳೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲಿ ಅವ್ರು ಇಟ್ಕೋತಾರೆ? ಕೇಂದ್ರ ರಾಜ್ಯ ಉತ್ತರ ರಾಜ್ಯಗಳಿಗೆಲ್ಲ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಾವು 50,257 ಕೋಟಿ ನಮಗೆ ಬಂದ್ರೆ ಉತ್ತರ ಪ್ರದೇಶಕ್ಕೆ 280,000 ಕೋಟಿ ಅವ್ರಿಗೆ ಹೋಗುತ್ತೆ. ಬಿಹಾರ್ಗೆ ಹೋಗುತ್ತೆ 1,00,000 ಕೋಟಿ, ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ರಾಜಸ್ಥಾನಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಇವ್ಯಾರು ಕೂಡ ಜನ ನಿಯಂತ್ರಣ ಮಾಡಲಿಲ್ಲ, ಎಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಕ್ಕೆ ಹೋಗಲಿಲ್ಲ ಇವರು. ಈಗ ಏನು ಮಾಡ್ತಾರೆ, 5 ಮಾನದಂಡಗಳು ಮಾಡ್ತಾರೆ. 7th ಶೆಡ್ಯೂಲ್ನಲ್ಲಿ 5 ಮಾನದಂಡಗಳಿದ್ದಾವೆ. ಒಂದು, ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು, ಜನಸಂಖ್ಯೆ ಎಷ್ಟಿದೆ, ಕಲಾ ಆದಾಯ ಎಷ್ಟಿದೆ, ಕಾಡು ಎಷ್ಟಿದೆ, ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ, ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ, ಈ ಎಲ್ಲ ಮಾನದಂಡಗಳು ಇಟ್ಟುಕೊಂಡು 7th ಶೆಡ್ಯೂಲ್. ಬಟ್ 71 ಜನಗಣತಿ ಪ್ರಕಾರ ಮಾಡಿದ್ರೆ ಈ ಅನ್ಯಾಯ ಆಯ್ತು. ಇವ್ರೇನ್ ಮಾಡ್ತಾರೆ, 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಜನಗಣತಿಯನ್ನ ಗಣನೆ ತಗೊಂಡು ಮಾಡ್ತಾರೆ. ಸೊ ಹಂಗಾಗಿ ಇವೆಲ್ಲ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.